ಪ್ರಿಯ ವೀಕ್ಷಕರೇ, ಕರ್ನಾಟಕ ಸರ್ಕಾರ ಹೊರದೇಶ ಹೊರ ರಾಜ್ಯದಿಂದ ಬಂದವರಿಗೆ ಗೃಹ ದಿಗ್ಬಂಧನದ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಅದು ಹೇಗೆಂದರೆ, ತಾವು ಬೇರೆ ದೇಶ ಅಥವಾ ಬೇರೆ ರಾಜ್ಯದಿಂದ ಬಂದ ತಕ್ಷಣ ಪ್ರತ್ಯೇಕವಾಗಿ ಕೋಣೆಯಲ್ಲೇ ಇರಿ. ಮನೆಯಲ್ಲೇ ತಯಾರಾದ ಪೌಷ್ಟಿಕ ಆಹಾರವನ್ನೇ ಸೇವಿಸಿ. ನಿಮ್ಮ ಬಟ್ಟೆ ಹಾಗೂ ಪಾತ್ರೆಗಳನ್ನು ನೀವೇ ತೊಳೆಯುವುದು ಉತ್ತಮ. ಕೈಗಳ ಶುಚಿತ್ವ ಕಾಪಾಡಿಕೊಳ್ಳಿ. ಗೃಹ ದಿಗ್ಬಂಧನದ ಸೂಚನೆಗಳನ್ನು ಪಾಲಿಸದಿರುವುದು ಸಾಂಕ್ರಾಮಿಕ ಕಾಯಿಲೆಯ ಕಾಯ್ದೆ 1897 ಪ್ರಕಾರ ಕಾನೂನು ರೀತಿಯ ಶಿಕ್ಷಾರ್ಹ ಅಪರಾಧ. ನಿಮ್ಮ ಕೊಠಡಿಯನ್ನು ಶುಚಿಯಾಗಿಡಿ. ಫೋನ್ ಮೂಲಕ ನಿಮ್ಮ ಕುಟುಂಬದವರೊಂದಿಗೆ ಸ್ನೇಹಿತರೊಂದಿಗೆ ಸಂಪರ್ಕ ಸಾಧಿಸಿ. ಯೋಗ ಮತ್ತು ಧ್ಯಾನದಲ್ಲಿ ತೊಡಗಿಸಿಕೊಳ್ಳಿ. ನಿಮಗಿಷ್ಟವಾದ ಪುಸ್ತಕ ಓದಿ, ಚಲನಚಿತ್ರ ನೋಡಿ, ನಿಮಗಾಗಿ ಸಮಯ ಮುಡಿಪಾಗಿಡಿ. ದಿನಕ್ಕೊಂದು ಬಾರಿ ಕ್ವಾರಂಟೈನ್ ವಾಚ್ ಆ್ಯಪ್ನಲ್ಲಿ ನಿಮ್ಮ ಸೆಲ್ಫಿಗಳನ್ನು ಅಪ್ಲೋಡ್ ಮಾಡಿ. COVID-19 ಲಕ್ಷಣಗಳಾದ ಕೆಮ್ಮು, ಶೀತ, ನೆಗಡಿ ಅಥವಾ ಜ್ವರ ಕಂಡು ಬಂದಲ್ಲಿ ಆಪ್ತ ಮಿತ್ರ ಸಹಾಯವಾಣಿ 144410 ವೈದ್ಯಕೀಯ ನೆರವಿಗಾಗಿ ಕರೆ ಮಾಡಿ. ಮನೆಯಲ್ಲೇ ಉಳಿದು ನಿಮ್ಮ ಕ್ವಾರಂಟೈನನ್ನು ಮಧುರಗೊಳಿಸಿ. ಹ್ಯಾಪಿ ಆ್ಯಂಡ್ ಸೇಫ್ ಹೋಮ್ ಕ್ವಾರಂಟೈನ್. ಇದುವರೆಗೆ ನೀವೇನಾದರೂ ನಮ್ಮ KV19 ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.